ಹಲೋ, ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಪ್ಲೀಸ್ ಸಿಟ್, ಪ್ಲೀಸ್ ಸಿಟ್. ಬನ್ನಿ, ಎಲ್ಲಿ ಹೋಗ್ತೀರಾ, ಇಷ್ಟು ದೂರ ಬಂದಿದ್ದೀರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ, ಪ್ಲೀಸ್ ಸಿಟ್. ಹ್ಮ್, ಫೀಲ್ ಯೋರ್ ಸೆಲ್ಫ್ ಕಂಫರ್ಟೇಬಲ್. ಹಾಂ, ಐ ಆಮ್ ಸೋ ಸಾರಿ ಸರ್, ಅದು ನೀವು ಬಾಸ್ ಅಂತ ಗೊತ್ತಿಲ್ಲದೆ ಹೋಗೋ ಲೋಫರ್ ಅಂತ ಬೈದ್ಬಿಟ್ಟೆ. ಒಂದ್ ವೇಳೆ ಬಾಸ್ ಅಂತ ಗೊತ್ತಿದ್ರೆ ನಿಮ್ಗೆ ಕೇಳಿಸಿರೋ ಹಂಗ್ ಬೈತಿದ್ದೆ. ಸೂಪರ್ ಇನ್ನು ನಂತರ ನಾನೊಬ್ನೇ ಮಾಸ್ಟರ್ ಪೀಸ್ ಅಂತ ಅನ್ಕೊಂಡು ದೇವ್ರ ಇನ್ನೊಂದು ಪೀಸ್ ನ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ. ಸೂಪರ್ 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 ಸೂಪರ್. ಸೊ ಟೆಲ್ ಮಿ, ವಾಟ್ಸ್ ಹ್ಯಾಪನಿಂಗ್ ಸರ್? ಐ ಆಮ್ ರಿಯಲಿ ಸಾರಿ ಸರ್, ಆಯ್ತಾ? ಐ ಆಮ್ ಸೋ ಸಾರಿ. ನೀನೇನು ಮಾಡ್ತಾ ಇದ್ದೀಯ ಇಲ್ಲಿ? ಅದು ಇಂಟರ್ವಲ್, ಇಂಟರ್ವ್ಯೂ. ಕಬ್ಬಿಣದ ಅಂಗಡಿಲಿ ನೋಡಕ್ಕೆ ಏನು ಕೆಲಸ ಶುರು ಮಾಡ್ದ? ನೀವು ಸರ್? ಅದು ಇಂಟರ್ವ್ಯೂ. ಓ ಶಿಟ್, ಟೈಮ್ ಬೇರೆ ಆಗೋಗಿದೆ, ಲೇಟ್ ಆಯಿತು. ಇನ್ನೆಷ್ಟು ಜನ ಇದ್ರು ಹೊರಗಡೆ? ಇನ್ನೆರಡು. ಇನ್ನೆಷ್ಟು ಜನ ಬೇಕು ನಮಗೆ? ಇಬ್ರು. ಹ್ಞೂ, ಓಕೆ, ದೆನ್ ಸೆಲೆಕ್ಟೆಡ್. ಹೆಂಗೆ ಸರ್, ನೀವು ಇಂಟರ್ವ್ಯೂ ಕ್ವೆಶ್ಚನ್ಸ್ ಯಾವುದು ಕೇಳಲೇ ಇಲ್ಲ? ನಿನ್ನೆ ನೈಟಿಂದಾನೆ ಟೇಬಲ್ಸ್ ಇಂದ ಇಂಜಿನಿಯರಿಂಗ್ ಚಾಪ್ಟರ್ಸ್ ವರ್ಗು ಎಲ್ಲ ರಿವೈಸ್ ಮಾಡಿದ್ದೀನಿ, ಬಟ್ ಯಾವುದು ನೆನಪಿಲ್ಲ. ಅದು ಬೇರೆ ಪ್ರಶ್ನೆ, ಬಟ್ ಪ್ಲೀಸ್ ಏನಾದರೂ ಕೇಳಿ, ಒಂದೇ ಒಂದು ಕ್ವೆಶ್ಚನ್ ಕೇಳ್ತೀರಾ? ಓಕೆ, ಕಾಫಿ ಕುಡಿದ್ರಾ? ಓ ಎಸ್, ಟೂ ಟೈಮ್ಸ್ ಆಯ್ತು. ಪರ್ಫೆಕ್ಟ್ ಆನ್ಸರ್, ಯು ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಏನು ಗೊತ್ತಾ, ಇದು ತುಂಬಾನೇ ತುಂಬಾ ಡಿಫಿಕಲ್ಟ್ ಕ್ವೆಶ್ಚನ್. ಯಾಕಂದ್ರೆ ಬೆಳಗ್ಗೆ ನಾನು ಎರಡು ಕಾಫಿ ಕುಡಿದ್ನ, ಮೂರು ಕಾಫಿ ಕುಡಿದ್ನ ಅಂತ ಗೊತ್ತೇ ಆಗ್ಲಿಲ್ಲ. ಗಾಡ್ ಓನ್ಲಿ ಸೇವ್ ಮೀ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಐ ಆಮ್ ಗೆಟಿಂಗ್ ಲೇಟ್, ಸೀ ಯು. ಬೈ ಸರ್. ಹಲೋ, ಒನ್ ಗ್ರೀನ್ ಟೀ ಪ್ಲೀಸ್. ಹೇ ಶಾರದಾ, ಪಾನಿಪುರಿ ಪಾರ್ಟಿ ಕೊಡ್ಸ್ತೀನಿ ಅಂತ ಹೇಳಿ ಇಲ್ಲಿ ಕಾಫಿ ಶಾಪಲ್ಲಿ ಕೂತಿದ್ಯಲ್ಲ. ಅತ್ತ, ನೀನ್ ಬರೋ ತನಕ ಗ್ರೀನ್ ಟೀ ಕುಡಿಯೋಣ ಅಂತ ಬಂದೆ. ಡೋಂಟ್ ವರಿ, ಪಾನಿಪುರಿ ಪಾರ್ಟಿ ಫಿಕ್ಸು. ಸರಿ, ನೀನ್ ಪಾನಿಪುರಿ ಪಾರ್ಟಿ ಕೊಡ್ಸು, ನಾನು ಇನ್ ನೈಟ್ ಡಿನ್ನರ್ ಕೊಡಿಸ್ತೀನಿ. ನನಗೆ ಕೆಲಸ ಸಿಕ್ಕಿದ್ದಕ್ಕೆ ನೀನ್ ಪಾರ್ಟಿ ಕೊಡಿಸ್ತೀಯ? ನಿನ್ಗೇನು ಲೂಸಾ? ನಂಗೂ ಕೆಲಸ ಸಿಕ್ತು, ಅದಕ್ಕೆ ಪಾರ್ಟಿ. ವಾಟ್? ನಿನಗೆ ಕೆಲಸ ಸಿಕ್ತಾ? ಹೌದು. ಏನೇನು ಕ್ವೆಶ್ಚನ್ಸ್ ಕೇಳಿದ್ರು, ಅದನ್ನ ನೀನು ಹೆಂಗೆ ಆನ್ಸರ್ ಮಾಡಿದೆ? ಟೆಲ್ ಮಿ ಎವ್ರಿಥಿಂಗ್, ಐ ವಾಂಟ್ ಟು ನೋ. ಅದ ಅವನನ್ನ ಮುಖ ನೋಡಿ ನಾನು ಬೈ ಬರ್ತಿದ್ದಾನೆ ಇಂಟೆಲಿಜೆಂಟ್ ಅಂತ ಅನ್ಕೊಂಡು ನಂಗೆ ಇರೋ ಕ್ವೆಶ್ಚನ್ಸೇ ಕೇಳಿಲ್ಲ. ಒಂದೇ ಒಂದು ಸಿಂಗಲ್ ಸಿಂಗಲ್ ಕ್ವೆಶ್ಚನ್ನು ಕೇಳಿಲ್ಲ. ನಾನೇ ಅವ್ರಿಗೆ ತುಂಬಾ ಫೋರ್ಸ್ ಮಾಡಿ ಒಂದೇ ಒಂದು ಕ್ವೆಶ್ಚನ್ ಕೇಳಿ ಸರ್ ಅಂತ ಅಂದೆ. ಆಮೇಲೆ ಕೇಳಿದ್ರು, ಏನು? ಕಾಫಿ ಆಯ್ತಾ ಅಂತ. ಸೀ ಹೌ ಲಕ್ಕಿ ಅಂಡ್ ಬ್ರಿಲಿಯಂಟ್ ಐ ಆಮ್ ಅಲ್ಲ. ವಾಟ್ ನಾನ್ಸೆನ್ಸ್, ನಿನ್ನಂಥವ್ಳಿಗೆ ಇಂಟರ್ವ್ಯೂ ಅಲ್ಲಿ ಕ್ವೆಶ್ಚನ್ನೇ ಮಾಡ್ದೆ ಕೆಲಸ ಕೊಟ್ರ? ಈ ಕಂಪನಿ ನಾನೇನಾದರೂ ಸೇರಿದ್ರೆ ನನ್ನ ಲೈಫ್, ನನ್ನ ಕರಿಯರ್ ಶುರು ಆಗೋ ಮುಂಚೆನೆ ಮುಗ್ದು ಹೋಗುತ್ತೆ. ನಾಳೆನೇ ಈ ಕೆಲಸ ಬೇಡ ಅಂತ ಜಾಬ್ ಆಫರ್ ಡಿಕ್ಲೈನ್ ಮಾಡ್ತೀನಿ. ನನ್ನಂಥ ಇಂಟೆಲಿಜೆಂಟ್, ಬ್ರಿಲಿಯಂಟ್, ಹಾರ್ಡ್ ವರ್ಕಿಂಗ್ ಗರ್ಲ್ಗೆ ಈ ಕಂಪನಿ ಅಲ್ಲ. ಕರೆಕ್ಟ್. ಯಾಕೆ ಹೇಳು, ನೀನು ನಾನು ಒಂದೇ ಕಂಪ್ನಿಲಿ ಕೆಲಸ ಮಾಡೋದು, ಆಮೇಲೆ ನೀ ನನ್ನ ಜೊತೆ ಕಾಂಪೀಟ್ ಮಾಡೋಕ್ಕಾಗದೆ ಸೋಲೋದು. ಅಯ್ಯೋ ಪಾಪ, ನನ್ನ ಫ್ರೆಂಡ್ ಈ ಥರ ಹರ್ಟ್ ಆಗ್ತಿದ್ದಾಳೆ ಅಂತ ನನ್ನ ಕಣ್ಣೀರ್ ಇರೋದು, ಆಗ ನನ್ನ ಕನಸು ತುಂಬ ಡಾರ್ಕ್ ಸರ್ಕಲ್ಸ್ ಬರೋದು. ಅಯ್ಯೋ ಬೇಡ ಬೇಡಪ್ಪ, ಪ್ಲೀಸ್ ಪ್ಲೀಸ್ ಬೇಗ ರಿಜೆಕ್ಟ್ ಮಾಡ್ಬಿಡು. ನೀನು ನನ್ನ ಕಾಂಪಿಟೇಟರ್, ನಾನು ನಿನ್ ಮುಂದೆ ಸೋಲೋದು. ಹೌದು, ಚಾನ್ಸೇ ಇಲ್ಲ. ಹಾಗಿದ್ರೆ ಜಾಬ್ ಆಕ್ಸೆಪ್ಟ್ ಮಾಡು, ಇಲ್ಲಾಂದ್ರೆ ನೀನ್ ಲೂಸರ್. ಓಕೆನಾ? ಹೇ, ಐ ಆಮ್ ನಾಟ್ ಅ ಲೂಸರ್. ಓಕೆ, ಡನ್. ಯೆಸ್. Hello everyone. Hello, hello sir. Welcome to Brainwash Company. I'm Arnav, founder and CEO. You're Nantamma Kabir, our managing director. Hello. Hi. 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 Now company name Brainwash anta sumne ittilla. We develop apps for different requirements. New generation requirements. Nam apps future technology ge useful agbodu. Adike navu brilliant and hard working people nu hire madidivi. At the same time ಕ್ರಿಯೇಟಿವ್ ಪೀಪಲ್ನ ಕೂಡ ಸೆಲೆಕ್ಟ್ ಮಾಡಿದ್ದೀವಿ. ನಾವು ಆರ್ ಹೆಚ್ ಆರ್ ಮಿಸ್ಟರ್ ತಿಪ್ಪೇಸ್ವಾಮಿ ಅವರು ನಿಮಗೆ ಇಂಡಕ್ಷನ್
ಕಂಟಿನ್ಯೂ ಮಾಡ್ತಾರೆ. ಆಲ್ ದಿ ಬೆಸ್ಟ್ ಫಾರ್ ಎವ್ರಿವನ್. ಬೈ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಎವ್ರಿಬಡಿ. ಹಲೋ ಸರ್. ಮೈ ಸೆಲ್ಫ್ ತಿಪ್ಪೆ, ತಿಪ್ಪೆ ಸ್ವಾಮಿ, ಯುವರ್ HR. ನಿಮಗೆಲ್ಲ 3 months ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ವಿ ಕಾಲ್ ದಟ್ ಆಸ್ ಅಬಾರ್ಷನ್ ಪೀರಿಯಡ್, ಪ್ರೊಬೇಷನ್ ಪೀರಿಯಡ್. ಸಾರಿ, ಬ್ಯಾಡ್ ಇಂಗ್ಲಿಷ್. ಯು ಆಲ್ ವಿಲ್ ಬಿ ಶಿಫ್ಟೆಡ್ ಟು ನ್ಯೂ ಆಫೀಸ್ ಇನ್ ಬ್ಯಾಂಗ್ಲೋರ್. ಓಕೆ, ಟುಮಾರೋ ಯು ಆಲ್ ಗೋ ಅಂಡ್ ರಿಪೋರ್ಟ್ ಟುಮಾರೋ ಓನ್ಲಿ. ಕಂಪನಿ ವಿಲ್ ಪ್ರೊವೈಡ್ ಯು ಗೆಸ್ಟ್ ಹೌಸ್ ಇನ್ ಬ್ಯಾಂಗ್ಲೋರ್. ಇನ್ ದ ಕಂಪನಿ ದೇರ್ ಇಸ್ ಸೇಮ್ ಇಂಟೀರಿಯರ್ಸ್, ಸೇಮ್ ಆಫೀಸ್, ಸೇಮ್ ಕ್ಯೂಬಿಕಲ್ಸ್, ಸೇಮ್ ಬಾಸ್, ಸೇಮ್ ಮೀ. ಓಕೆ 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 ಓಕೆ. ಸೊ ಗೆಟ್ ರೆಡಿ ಟು ಟೇಕ್ ದ ಏರೋಪ್ಲೇನ್. ಏನ್ ಚೆನ್ನಾಗಿದ್ದಾಳಲ್ಲ, ಜಸ್ಟ್ ಲೈಕ್ ಮೀ, ಸೇಮ್ ಬೊಂಬೆ ತರ ಇದ್ದಾಳೆ. ಮಿಸ್ ಸೌಂದರ್ಯ, ಸುಮ್ಮನೆ ಈ ಹನುಮಾನ್ ಪೀರಿಯಡ್ನ ಎಂಜಾಯ್ ಮಾಡ್ಬೋದಲ್ವಾ? ಈ ಕೆಲಸ, EMI, ಮದುವೆ, ಮಕ್ಕಳು ಎಲ್ಲ ಮೇಲೆ ಇದ್ದಿದೆ. ವೈ ನೌ? ವಾಟ್ ನಾನ್ ಸೆನ್ಸ್! ಏನ್ರಿ ಮಿಸ್ಟರ್ ಕಬೀರ್, ಏನ್ ಮಾತಾಡ್ತಿದ್ದೀರಾ? ನಂಗಿನ್ನು ಮದ್ವೆನೇ ಆಗಿಲ್ಲ, ಇನ್ ಹನಿಮೂನ್ ಎಲ್ಲ ಅಂತಿದ್ದೀರಲ್ಲ. ನಾನ್ ನನ್ನ ಹನಿಮೂನ್ನ ಗಗನ್ ಚುಕ್ಕಿ ಬರ ಚುಕ್ಕಿಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ನಿಮ್ ಕಂಪನಿಲೆಲ್ಲ ಇದು ನಡೆಯುತ್ತಾ? ವಾವ್, ಗಗನ್ ಚುಕ್ಕಿ ಬರ ಚುಕ್ಕಿ ಸೌಂಡ್ ಸೋ ಇಂಟ್ರೆಸ್ಟಿಂಗ್. ಆದ್ರೆ ನಾನ್ ಮಾತಾಡ್ತಿರೋದು ಆ ಹನಿಮೂನ್ ಪೀರಿಯಡ್ ಬಗ್ಗೆ ಅಲ್ಲ. ಈ ಕಾಲೇಜ್ ಮುಗಿಸ್ಕೊಂಡು ಕೆಲಸ ಜಾಯ್ನ್ ಆಗ್ಬೇಕಾದ್ರೆ ಆ ಗ್ಯಾಪಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ. ಇದನ್ನ ಕಾರ್ಪೊರೇಟ್ ಲ್ಯಾಂಗ್ವೇಜ್ ಅಲ್ಲಿ ಹನಿಮೂನ್ ಪೀರಿಯಡ್ ಅಂತ ಹೇಳ್ತಾರೆ. ಓಕೆನಾ? ನೀ ಬಿಡಿ, ಸಿಕ್ಕಾ ಬಟ್ಟೆ, ಬ್ರಿಲಿಯಂಟ್. ಐ ನೋ ಐ ನೋ. ಬೇಶ್ ಬೇಶ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಏನ್ರಿ ಆವಾಗಿಂದ ಬಾಯಿಂದ ಏಂಜಲ್ ಹಾರಿಸ್ತಾ ಇದ್ದೀರಾ? ಬೀಟ್ ಬಾಕ್ಸ್ ಅಂತಾರೆ ಮೇಡಮ್, ನಾನು ದೊಡ್ಡ ರ್ಯಾಪರ್, ಗೊತ್ತಿಲ್ವಾ ನಿಮಗೆ? ಮನೇಲಿ ಚಪ್ಪಲಿ ತಗೊಂಡು ಹೊಡಿತೀನಿ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅಂತಂದ್ರು. ಸೊ ನೋಡಿ, ಐ ಆಮ್ ಹಿಯರ್. ಅದ್ ಸರಿ, ಕ್ಯಾಂಟೀನ್ ಅಲ್ಲಿ ಸೂಪರ್ ಆಗಿರೋ ಮಟನ್ ಬಿರಿಯಾನಿ ಸಿಗುತ್ತಂತೆ. ಹೌದಾ? ಮಟನ್? ಯಪ್ಪ ಕೃಷ್ಣ, ಕೃಷ್ಣ ಕ್ಷಮಿಸ್ಬಿಡಪ್ಪ. ಯೋ ಬ್ರೋ, ಹೊಸ ರ್ಯಾಪ್ ಸಾಂಗ್ ಕಳಿಸ್ತೀನಿ, ಕೇಳ್ತೀರಾ? ಹೋಗಲೆ, ನಮ್ಮ ಅಪ್ಪದ ಮಾತೇ ಕೇಳಿಲ್ಲ, ಸಾಂಗ್ ಬೇರೆ ಕೇಳ್ಬೇಕು. Good morning everyone. Good morning sir. First day of your training. Na tumba bore madak hogala. I'll come straight to the point. See, working with multinational companies andre it's a stressful job. Clients kadina tumba stress barutte. So what I want to know is neevu nim life al face madidantaha stressful situations galna in share madkona. ಹಾಗೆ ನೀವು ಅಷ್ಟೇ ಸಿಚುವೇಶನಿಂದ ಹೇಗೆ ಹೊರಗೆ ಬಂದ್ರಿ ಅಂತ ಕೂಡ ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ವಿತ್ ಶಾರದಾ. ಏನಾಯ್ತು ಶಾರದಾ, ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ನಂಗೆ ಬ್ಲೂ ಬುಕ್ ಕಾಣ್ತಾ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಇವಾಗ ಸಬ್ಮಿಟ್ ಮಾಡ್ಬೇಕಲ್ಲ, ಏನ್ ಮಾಡ್ತೀಯ? ಗೊತ್ತಿಲ್ಲ, ನಿಜಾನೇ ಹೇಳ್ತೀನಿ, ಇನ್ನೇನ್ ಮಾಡುದು. ಯಾರು ಲೆಕ್ಚರರ್? ಸುಧಾಕರ್ ಸರ್. ಓ, ಸಾಫ್ಟ್ ಕಾರ್ನರ್ ಸುಧಾಕರ್ ಸರ್? ಡೋಂಟ್ ವರಿ, ಎಲ್ಲ ನಿಜ ಹೇಳು, ಟೆನ್ಷನ್ ತಗೋಬೇಡ. ಓಕೆ ಬಾಯ್. ಸರ್ ಬ್ಲೂ ಬುಕ್. ಓಕೆ ಪುಟ್ಟಿ. ಓಕೆನಾ? ಓಕೆ ಓಕೆ ಸರ್. ಓಕೆ ಪಾ. ಇದನ್ ನೋಡಿದ್ರೆ ಪುಟ್ಟಿ ಬರ್ದಂಗಿಲ್ಲ, ಯಾವುದೋ ಪುಟ್ಟ ಬರ್ದಂಗಿದೆ. ಬಾಯ್ ಫ್ರೆಂಡ್. ಸರ್ ಸರ್ ಕೊಡ ಸರ್, ನನ್ನ ರೆಕಾರ್ಡ್ ಫುಲ್ ಬರ್ತಿದ್ದೆ ಸರ್, ಬಟ್ ಈಗ ನನ್ನ ಬುಕ್ಕೇ ಕಾಣ್ತಾ ಇಲ್ಲ. ಬಂದಾಗ ನನ್ನ ಬ್ಯಾಗಲ್ಲೇ ಇತ್ತು, ಈಗೇನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಸರಿ ಕಣಮ್ಮ, ನೀನು ತುಂಬಾ ಬ್ರಿಲಿಯಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ರೆಕಾರ್ಡ್ಸ್ ಇಲ್ದೇನೆ ಹೇಗಮ್ಮ ನಂಬೋದು? ಅದಕ್ಕೆ ಮಾರ್ಕ್ಸ್ ಬೇರೆ ಇದೆ, ಗೊತ್ತಿದೆ ತಾನೇ ನಿನಗೆ? ಸರ್ ನಾನು ಇಡೀ ಬೋರ್ಡ್ ಮೇಲೆ ಬರ್ದ್ಬಿಟ್ಟು ತೋರಿಸ್ತೀನಿ ಸರ್. ಸರಿ ಪುಟ್ಟಿ, ಬರಿ.
ಸರ್, ಇದೊಂದು ಪ್ರಾಬ್ಲಮ್ ಬರ್ತಿದ್ದೀನಿ. ನೀವು ಹೂ ಅಂತ ಹೇಳಿದ್ರೆ ಇಡೀ ಬ್ಲೂ ಬುಕ್ಕನ್ನೇ ಇಲ್ಲಿ ಬರ್ದು ತೋರಿಸ್ತೀನಿ. ಪುಟಿ, ಗುಡ್, ನಿನಗೆ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ದಿಸ್ ಇಸ್ ಬ್ರಿಲಿಯಂಟ್ ಮಿಸ್ ಶಾರದಾ.